ಇದು ಮೈಸೂರು ವಿಶ್ವವಿದ್ಯಾನಿಲಯ, ಹಲವು ಸಾಧಕರ ಕರ್ಮಭೂಮಿ, ಸರಸ್ವತಿಯ ಆವಾಸ ಸ್ಥಾನ. ಈ ಜ್ಞಾನ ದೇಗುಲದಲ್ಲಿ ಹಲವು ಸಾಧಕರು ನಿರಂತರವಾಗಿ ಸಾಹಿತ್ಯ ಸರಸ್ವತಿಯ ಆರಾಧನೆ ಮಾಡುತ್ತಿದ್ದಾರೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗಿರಬೇಕು ಎನ್ನುತ್ತಾರೆ ಹಿರಿಯರು. ಹಿರಿಯರ ಈ ಅಮೃತ ಸದೃಶ ನುಡಿಗಳನ್ನು ತಮ್ಮ ಬದುಕಿನಲ್ಲಿ ಅನೂಚಾನವಾಗಿ ಅಳವಡಿಸಿಕೊಂಡು ಸಾಧನೆಯ ಒಂದೊಂದೇ ಮೆಟ್ಟಿಲೇರಿ ಸಾಧನೆಯ ಉತ್ತುಂಗಕ್ಕೇರಿದ ಕೀರ್ತಿ ಬಲು ಅಪರೂಪದ ವ್ಯಕ್ತಿ ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರಿಗೆ ಸಲ್ಲುತ್ತದೆ. ಅತ್ಯಂತ ಹಿಂದುಳಿದ ಉತ್ತರ ಕರ್ನಾಟಕದಿಂದ ಬಂದು ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನೆಲೆಸಿ ಯಶಸ್ವಿ ಉಪನ್ಯಾಸಕರೆಂದು ಹೆಸರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಹಿರಿಮೆ ಮಾಲಗತ್ತಿಯವರದು. ಮಾಲಗತ್ತಿಯವರ ತಂದೆ ಯಲ್ಲಪ್ಪ, ತಾಯಿ ಬಸಮ್ಮ. ಮಾಲಗತ್ತಿಯವರು ಹಿಂದುಳಿದ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದವರು. ಅರವಿಂದ ಮಾಲಗತ್ತಿಯವರು ಹುಟ್ಟಿದ್ದು 1956 ಆಗಸ್ಟ್ 1ರಂದು. ಮಾಲಗತ್ತಿಯವರು ಬಾಲ್ಯವನ್ನು ಕಳೆದದ್ದು, ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ದು ಮುದ್ದೇಬಿಹಾಳದಲ್ಲೇ. ನಂತರ ಸೋಲಾಪುರದ ಮಹಾನಗರ ಪಾಲಿಕೆ ಶಾಲೆ ಸೇರಿ ಮಾಧ್ಯಮಿಕ ಶಿಕ್ಷಣ ಪಡೆದರು. ಮತ್ತೆ ಮುದ್ದೇಬಿಹಾಳಕ್ಕೆ ಮರಳಿದ ಅವರು ಪ್ರೌಢಶಿಕ್ಷಣ ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನು ಅಲ್ಲಿಯೇ ಪೂರೈಸಿದರು. ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದರು. ಉತ್ತರ ಕರ್ನಾಟಕದ ಜನಪದ ಆಟಗಳು ವಿಷಯದ ಬಗ್ಗೆ ಅವರು ಮಂಡಿಸಿದ ಪ್ರೌಢ ಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಪಿಎಚ್ಡಿ ಪದವಿಯ ಜೊತೆಗೆ ಚಿನ್ನದ ಪದಕವನ್ನು ಪ್ರದಾನ ಮಾಡಿತು. ಓದು ಹಾಗೂ ಅಧ್ಯಯನಶೀಲತೆಯ ಅವರ ಛಲ ಅನುಕರಣೀಯ. ಅರವಿಂದ ಮಾಲಗತ್ತಿಯವರು ಅತ್ಯಂತ ಹಿಂದುಳಿದ ಬಡ ಕುಟುಂಬದಿಂದ ಬಂದವರಾದರೂ ಸುಶಿಕ್ಷಿತ ದೇಶಭಕ್ತ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ಯಲ್ಲಪ್ಪ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೆರೆವಾಸ ಅನುಭವಿಸಿದವರು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 100 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದವರು. ಬಾಲ್ಯದಲ್ಲೇ ತಂದೆಯವರನ್ನು ಕಳೆದುಕೊಂಡ ಅರವಿಂದ ಮಾಲಗತ್ತಿ ಅವರನ್ನು ಅಕ್ಕರೆಯಿಂದ ಬೆಳೆಸಿದವರು ಅವರ ಚಿಕ್ಕಪ್ಪ ಶಿವಪ್ಪ ನಾಗಬಸಪ್ಪ ಮಾಲಗತ್ತಿಯವರು. ಮಾದರಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಅರವಿಂದ ಮಾಲಗತ್ತಿಯವರು ತಮ್ಮ ತಂದೆಯವರಂತೆ ವಿದ್ಯಾದಾನಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡರು. 1984 ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿದ ಅವರು ವಿದ್ಯಾಕ್ಷೇತ್ರಕ್ಕೆ ಪದಾರ್ಪಣ ಮಾಡಿದರು. ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ 1000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ಅರವಿಂದ ಮಾಲಗತ್ತಿಯವರು ಈಗಲೂ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 6 ಮೊಳಗು ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ, ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ ಉಲ್ಲಾಸಗಳ ತಂದ. 5 ಕಾಲ ಪ್ರಸಾರಾಂಗದ ನಿರ್ದೇಶಕರಾಗಿ ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲಿ 2 ಅವಧಿಗೆ ನಿರ್ದೇಶಕರಾಗಿ ಮೈಸೂರು ಜನಪದ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾಗಿಯೂ ಅವರು ಸೇವೆ ಸಲ್ಲಿಸಿದರು. ಸಂಶೋಧನಾತ್ಮಕ ಸಾಹಿತ್ಯ ರಚನೆಯಿಂದ ಪ್ರಸಿದ್ಧರಾಗಿರುವ ಮಾಲಗತ್ತಿಯವರು ಕುವೆಂಪು ಅಧ್ಯಯನ ಕೇಂದ್ರದಲ್ಲಿ ತಮ್ಮ ಸಂಶೋಧನೆ ಅಧ್ಯಯನವನ್ನು ಮುಂದುವರೆಸಿದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕಾಣಿಕೆ ನೀಡುತ್ತಿದ್ದಾರೆ. ಹಿಂದುಳಿದ ಕುಟುಂಬದಿಂದ ಬಂದ ಅವರು ಶೋಷಣೆಯ ವಿರುದ್ಧ ವೈಚಾರಿಕ ನೆಲೆಗಟ್ಟಿನಲ್ಲಿ ತಮ್ಮ ಬರವಣಿಗೆಯ ಮೂಲಕವೇ ಹೋರಾಟ ಮಾಡಿದ್ದಾರೆ. ಈ ಹೋರಾಟ ಮುಂದುವರೆಸಿದ್ದಾರೆ ಎಂಬುದು
ವಿಮರ್ಶಕರ ಅನಿಸಿಕೆ. ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಕನ್ನಡದ ಸಮಕಾಲೀನ ಲೇಖಕರಲ್ಲಿ ಗಣ್ಯರು. ಅವರು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಾವ್ಯ, ಕಾದಂಬರಿ, ನಾಟಕ, ಜಾನಪದ, ಸಂಶೋಧನೆ, ಆತ್ಮಚರಿತ್ರೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಪ್ರಕಾರಗಳಲ್ಲಿ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತಮ್ಮ ಛಾಪನ್ನು ಅವರು ಮೂಡಿಸ್ತಾರೆ. ಅವರ ಎಲ್ಲ ಬರವಣಿಗೆಗಳ ನೆಲೆ ಮಾನವೀಯವಾದಂತಹ ಮುಖವನ್ನು ಒಳಗೊಂಡಿರುವಂತಹದ್ದು. ಅವರ ಚಾಂಡಾಲ ಸ್ವರ್ಗಾರೋಹಣಮ್ಮಾಗಲಿ, ಮೂಕನಿಗೆ ಬಾಯಿ ಬಂದಾಗ ಆಗಲಿ, ಗೌರ್ಮೆಂಟ್ ಬ್ರಾಹ್ಮಣ ಆಗಲಿ, ತುಂಬ ವಿಶಿಷ್ಟವಾದಂತಹ ಕೃತಿಗಳು. ಅವರ ಈ ಗೌರ್ಮೆಂಟ್ ಬ್ರಾಹ್ಮಣ ಕನ್ನಡದ ಮೊದಲ ಆತ್ಮಚರಿತ್ರೆ ಅಂತ ಹೇಳಿ ಖ್ಯಾತವಾಗಿದೆ. ಅವರು ಕೇವಲ ಕವಿಯಾಗಿ, ಕಾದಂಬರಿಕಾರರಾಗಿ, ಆತ್ಮಚರಿತ್ರಕಾರರಾಗಿ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯವನ್ನು ಪುನರ್ ಪರಿಶೀಲಿಸುವಂತಹ ಒಂದು ಉದಾತ್ತವಾದ, ವೈಚಾರಿಕವಾದಂತಹ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಅವರು ದಲಿತ ವರ್ಗದ ನೆಲೆಯಿಂದ ಬಂದಂತಹ ಲೇಖಕರಾದರೂ ಕೂಡ ಅಷ್ಟಕ್ಕೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ಇಡಿಯಾಗಿ ಶೋಷಿತ ವರ್ಗದ ಎಲ್ಲ ನೋವು ಮತ್ತು ಸಂಕಟಗಳನ್ನು ಕುರಿತ ಹಾಗೆ ಆಲೋಚನೆಯನ್ನು ಮಾಡಿದ್ದಾರೆ. ಸಾಮಾಜಿಕವಾದಂತಹ ಚಿಂತನೆಯನ್ನು ಕೂಡ ಅವರು ಮಾಡಿರುವಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರ ಮೂರನೆಯ ಕಣ್ಣು ಆಗಲಿ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಎನ್ನುವಂತಹ ಅವರ ಕವನ ಸಂಗ್ರಹ ಆಗಲಿ, ಈಚಿನ ಅವರ ಹೊಸ ದೃಷ್ಟಿಕೋನವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರತಿಪಾದಿಸುತ್ತೆ. ಕಪ್ಪು ಕಾವ್ಯ, ಮೂರನೇ ಕಣ್ಣು, ನಾದ ನಿನಾದ, ಚಂಡಾಲ ಸ್ವರ್ಗಾರೋಹಣ ಮೊದಲಾದ ಕವನ ಸಂಕಲನ, ಕಾರ್ಯ ಎಂಬ ಕಾದಂಬರಿ, ಮುಗಿಯದ ಕಥೆಗಳು ಕಥಾ ಸಂಕಲನ, ಜಾನಪದ ಶೋಧ, ಭೂತಾರಾಧನೆ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಮೊದಲಾದ ಸಂಶೋಧನಾತ್ಮಕ ವಿಮರ್ಶೆ, ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥನ ಸೇರಿದಂತೆ ಮಾಲಗತ್ತಿ ಅವರ ಚಿಂತನೆಯ ಮೂಸೆಯಿಂದ 50 ಹೆಚ್ಚು ಕೃತಿಗಳು ಅರಳಿವೆ. ಈ ಎಲ್ಲ ಕಾವ್ಯ ಕೃತಿಗಳಲ್ಲಿ ದಲಿತ ಪ್ರಜ್ಞೆಯನ್ನು ಕಾಣಬಹುದು ಎಂಬುದು ವಿಮರ್ಶಕರ ಅನಿಸಿಕೆ. ಅರವಿಂದ ಮಾಲಗತ್ತಿ ಅವರ ಸೋದರರೆಲ್ಲರೂ ವಿದ್ಯಾವಂತರಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಉನ್ನತ ಪದವಿ ಅಲಂಕರಿಸಿದವರು. ಇವರ ಹಿರಿಯಣ್ಣ ರಾಮಸ್ವಾಮಿ ಮಾಲಗತ್ತಿ ಪೊಲೀಸ್ ಇಲಾಖೆಯಲ್ಲಿ ವರಿಷ್ಠಾಧಿಕಾರಿಯಾಗಿದ್ದರು. ಅರವಿಂದ ಮಾಲಗತ್ತಿ ಅವರ ಮತ್ತೊಬ್ಬ ಸೋದರ ಬಸವರಾಜ ಮಾಲಗತ್ತಿ ಸಹ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದು ಮೈಸೂರಿನಲ್ಲಿ DCPಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅರವಿಂದ ಮಾಲಗತ್ತಿ ಅವರ ಪತ್ನಿ ಧರಣಿದೇವಿಯವರು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಣಿಯಾಗಿದ್ದು DYSPಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಣಿಯಾದರೂ ಪ್ರವೃತ್ತಿಯಲ್ಲಿ ಅವರೂ ಲೇಖಕರಾಗಿದ್ದು 12 ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ. ಮಾಲಗತ್ತಿಯವರದ್ದು ಬಹಳ ಆಕರ್ಷಕವಾದ ವ್ಯಕ್ತಿತ್ವ, ಅಂದರೆ ತುಂಬ ಕ್ರಿಯಾಶೀಲರವರು. ಸಾಹಿತ್ಯದಲ್ಲಿ ಬಹಳ ಪರಿಶ್ರಮ ಇತ್ತು ಅವರಿಗೆ. ನನಗೂ ಕಾವ್ಯದಲ್ಲಿ ಆಸಕ್ತಿ ಇದ್ದದರಿಂದ, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರಿಂದ ನನಗೂ ಮಾಲಗತ್ತಿಯವರಿಗೂ ಪರಿಚಯ ಆಯಿತು. ಪ್ರಾಯಶಃ ಮಾಲಗತ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಇಂಥ ಪ್ರಕಾರದಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕತೆ, ಕಾವ್ಯ, ಕಾದಂಬರಿ, 1992 ಹೊತ್ತಿಗೆ ಅವರ ಕಾದಂಬರಿ ಬಂದಿತ್ತು. ಅದರ ಜೊತೆಗೆ ಅವರ ಆತ್ಮಚರಿತ್ರೆಯ ಕೆಲವು ಭಾಗಗಳು ಕೂಡ ರುಜುವಾತು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ನನಗೆ ಅವರ ಆತ್ಮಚರಿತ್ರೆಯ ಭಾಗಗಳನ್ನು ಓದಿದಾಗ ಅವರ ಬರವಣಿಗೆ ತುಂಬ ಆಪ್ತವಾದದ್ದು ಅಂತ ಅನ್ನಿಸ್ತು, ತುಂಬ ನಿಸ್ಪೃಹವಾದದ್ದು, ಪ್ರಾಮಾಣಿಕವಾದದ್ದು ಅಂತ ಅನ್ನಿಸ್ತು. ಅವರಿಗೆ ಅವರು ಏನನ್ನು ಹೇಳ್ತಾರೋ ಅವರಲ್ಲಿ ತುಂಬ ಸರಳತೆ ಇದೆ ಅಂತ ಅನ್ನಿಸ್ತು. ಅದು ಅವರ ವ್ಯಕ್ತಿತ್ವದ ಬಹಳ ಆಕರ್ಷಣೀಯವಾದ ಭಾಗ. ಒಟ್ಟು ಕುಟುಂಬದಲ್ಲಿ ನಗು ನಗುತ್ತಾ ಬಾಳ್ವೆ ನಡೆಸುತ್ತಿರುವ ಮಾಲಗತ್ತಿಯವರು ಪತ್ನಿಯೊಂದಿಗೆ ಮುಂಜಾನೆ ವಾಯುವಿಹಾರ, ತಾಯಿ ಸೋದರ ಮಕ್ಕಳೊಂದಿಗೆ ಸಂತಸದ ಮಾತುಕತೆ, ಅಧ್ಯಯನ, ಅಧ್ಯಾಪನ, ಸಂಶೋಧನಾ ಹಾಗೂ ಸಾಹಿತ್ಯ ಕೃಷಿ ಇವರ ನಿತ್ಯದ ಕಾಯಕ. ಮಾಲಗತ್ತಿಯವರ ಸಾಹಿತ್ಯ ಮತ್ತು ಸಂಶೋಧನೆ ಹಾಗೂ ಪ್ರಾಧ್ಯಾಪಕ ವೃತ್ತಿಯಲ್ಲಿನ ಶ್ರೇಷ್ಠ ಸಾಧನೆಗೆ ಸಾಹಿತ್ಯ ಅಕಾಡೆಮಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಸೇರಿದಂತೆ
ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಸಂದಿದೆ. ಬಸವಣ್ಣವರೊಂದು ವಚನ ಹೇಳ್ತಾರೆ, ನ್ಯಾಯನಿಷ್ಠರಿ ದಾಕ್ಷಿಣ್ಯ ಫಲನದಾನಿಲ್ಲ ಶರಣ ನಾಲ್ ಗೆಂಜುವುದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಆದರೆ ನಾನು ಕಂಡದ್ದು ಅರವಿಂದರಲ್ಲಿ ಅವರ ನಡೆ ನೇರ ನುಡಿ ನೇರ. ಅರವಿಂದರನ್ನ ಅನೇಕ ಮುಖಗಳನ್ನು ನೋಡಿದ್ದೇನೆ. ಸಾಹಿತ್ಯ ಮುಖವಂತೂ ಇಡೀ ಕರ್ನಾಟಕಕ್ಕೆ ಗೊತ್ತಿರತಕ್ಕಂಥದ್ದು. ನಮ್ಮ ಇತ್ತೀಚಿನ ಆಧುನಿಕ ಲೇಖಕರಲ್ಲಿ ಅತ್ಯಂತ ಸಮರ್ಥರಾಗಿರ್ತಕ್ಕಂಥ ಪ್ರತಿಭಾವಂತರಾಗಿರ್ತಕ್ಕಂಥ ಲೇಖಕರು. ಅವರು ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ನಿರ್ದೇಶಕರಾಗಿದ್ದಾಗ ಅವ್ರು ಮಾಡಿರ್ತಕ್ಕಂಥ 2 ವರ್ಷ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಾನು ನೋಡಿದ್ದೇನೆ. ನಡೆದಿದ್ದಂಥ ಕೆಲಸವನ್ನು ಕೇವಲ 2 ವರ್ಷಗಳಲ್ಲಿ ಅವರು ಆಗ ಮಾಡಿದರು. ವಿಶ್ವಕೋಶಗಳು ಅವೆಲ್ಲವೂ ನೆನೆ ಒದಗಿ ಬಿದ್ದಿದ್ದವು. ಅರವಿಂದರು ನಿರ್ದೇಶಕರಾದ ನಂತರ ಕೇವಲ 1.5 ವರ್ಷದಲ್ಲಿ 4-5 ವಿಶ್ವಕೋಶಗಳನ್ನು ಹೊರತಂದರು. ನಮ್ಮ ಸಾಹಿತ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ನಿಜಕ್ಕೂ ಕೂಡ ಒಂದು ಅಮೂಲ್ಯವಾದ ಆಸ್ತಿ ಎಂಬುದಾಗಿ ನಾನು ಅಂದ್ಕೊಂಡಿದ್ದೇನೆ. ಅವ್ರ ಮುಂದೆ ಇನ್ನೂ ಸಾಕಷ್ಟು ಅವಕಾಶಗಳಿವೆ. ನಾಡಿನ ಕೀರ್ತಿಯನ್ನು ಎತ್ತಿ ಹಿಡಿಯುವುದರಲ್ಲಿ, ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ಸೃಷ್ಟಿಸುವುದರಲ್ಲಿ ಅವರು ಖಂಡಿತವಾಗಿಯೂ ಕೂಡ ಯಶಸ್ವಿ ಆಗ್ತಾರೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಇಂದು ತಮ್ಮಲ್ಲಿ ಕಾಣುವ ಸಹೃದಯತೆ, ವೈಚಾರಿಕತೆ, ದೇಶಭಕ್ತಿ, ಭವಿಷ್ಯದ ಚಿಂತನೆ ತಾವು ಬದುಕಿನಲ್ಲಿ ಉಳಿಸಿಕೊಂಡು ಕಾಪಾಡಿಕೊಂಡು ಬೆಳೆಸಿಕೊಂಡು ಬಂದ ನೈತಿಕತೆ ಎಲ್ಲವೂ ತಮ್ಮ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಅವರ ಬಳುವಳಿ ಎನ್ನುತ್ತಾರೆ ಅರವಿಂದ ಮಾಲಗತ್ತಿಯವರು. ನನ್ನ ಹುಟ್ಟೂರಿನ ನನ್ನ ಕೇರಿಯೇ ನನಗೆ ಜೀವಜಲ ಇದ್ದ ಹಾಗೆ, ನನಗೆ ಶಕ್ತಿಯೂ ಅದೇ, ನನ್ನ ದೌರ್ಬಲ್ಯವೂ ಕೂಡ ನನ್ನ ಕೇರಿಯೇ. ಈ ಕೇರಿಯ ಮೂಲಕ ನಾನು ಬಂದಿದ್ದರಿಂದಾಗಿ ನನ್ನ ಬದುಕನ್ನು ನನ್ನ ದಲಿತ ಕೇರಿಯಿಂದ ಬಿಡಿಸಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ನನ್ನ ಬರಹ, ನನ್ನ ಆಲೋಚನೆ, ನನ್ನ ಚಟುವಟಿಕೆ ಎಲ್ಲವೂ ಕೂಡ ನನ್ನ ಕೇರಿಯ ಅನುಭವಗಳ ಜೊತೆಗೇ ತುಡಿತಾ ಹೋಗ್ತವೆ. ನನ್ನ ಮನೆಯಲ್ಲಿ ನನ್ನ ತಾಯಿ ಹಾಡುವಂಥವಳು, ನನ್ನ ತಂದೆ ಸತ್ತಾಗ ನಾನಿನ್ನೂ ಆವಾಗ 1 ವರ್ಷದವನಾಗಿದ್ದೆ ತಂದೆ ಸಾಯುವಾಗ. ನನ್ನ ತಂದೆ ಸತ್ತ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ತಂದೆಯ ಮೇಲೆಯೇ ಒಂದು ಹಾಡನ್ನು ಕಟ್ಟಿ ಹಾಡಿರುವಂಥದ್ದು ನನಗೆ ಬಹಳ ಮರಿಲಿಕ್ಕಾಗದೇ ಇರುವಂತಹ ಒಂದು ಸನ್ನಿವೇಶ ಅದು. ನನ್ನ ತಾಯಿಯ ಅಂತಹ ಹಾಡನ್ನು ಕಟ್ಟಿ ಹಾಡ್ತಾ ಇರಬೇಕಾಗಿದ್ದರೆ ಸರಿ, ಹಾಗೆಯೇ ನನಗೂ ಕೂಡ ಯಾಕೆ ಕಟ್ಟಿ ಹಾಡೋದಕ್ಕೆ ಬರೋದಿಲ್ವಾ ಅನ್ನುವಂಥದ್ದು ಕಾಡೋದಕ್ಕೆ ಆರಂಭ ಆಯಿತು. ಅವರ ಅನುಕರಣೆಗೆ ನನ್ನ ಸಾಹಿತ್ಯ ಅಭಿವ್ಯಕ್ತಿಗೆ ಮಾರ್ಗ ಆಗಿತ್ತು. ಈ ಸ್ವರೂಪದ ಆತ್ಮವಿಶ್ವಾಸದ ಚಿಂತನೆಯೇ ನನ್ನನ್ನು ನನ್ನ ಊರಿನಿಂದ ಇಲ್ಲಿಯವರೆಗೆ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸದಾಕಾಲ ಅಧ್ಯಯನ ಸಂಶೋಧನೆಯ ಬಗ್ಗೆ ಇವರ ಮೆದುಳು ಚಿಂತಿಸುತ್ತಿದ್ದರೆ ಇವರ ಹೃದಯ ಸಮಾಜದಲ್ಲಿನ ಶೋಷಣೆಯನ್ನು ಕಂಡು ನೊಂದವರಿಗಾಗಿ ದುರ್ಬಲರಿಗಾಗಿ ಮಿಡಿಯುತ್ತಿರುತ್ತದೆ. ಹೀಗಾಗಿಯೇ ಶೋಷಣೆ ಮುಕ್ತ ಸಮಾಜದ ಕನಸು ಕಂಡ ಮಾಲಗತ್ತಿಯವರದು ನಿರಂತರ ಹೋರಾಟದ ಬದುಕು. ಅವರ ಸೇವಾ ಮನೋಭಾವ, ಸ್ವಚ್ಛ ಸಮಾಜದ ಬಗ್ಗೆ ಅವರಿಗಿರುವ ಕಳಕಳಿ ಅನುಕರಣೀಯ.